ಮನೇಶ್ವರ್ ಅವರಿಗೆ ಮತ್ತು ಸನ್ನಿ ರಿಚರ್ಡ್ ಅವರಿಗೂ ಸಹ ನನ್ನ ಅನಂತಾನಂತ ಧನ್ಯವಾದಗಳು. ಎರಡನೇದಾಗಿ ಈ ಗಾಯನ ಮಂಡಳಿಗೆ ನನ್ನ ಶ್ಲಾಘನೆ. ಸಾಮಾನ್ಯವಾಗಿ ಧರ್ಮ ಕೇಂದ್ರಗಳಲ್ಲೂ ಹೋದಾಗ ಕನ್ನಡದ ಮಕ್ಕಳು ಹಾಡ್ತಾರೆ, ಇಲ್ಲಾಂದರೆ ಸಿಸ್ಟರ್ಸ್ ಹಾಡ್ತಾರೆ, ಇಲ್ಲಾಂದರೆ ಯುವಚಂದ್ರ ಹಾಡ್ತಾರೆ. ಆದರೆ ಇಲ್ಲಿ ಕಿರಿಯರಿಂದ ಹಿರಿಯರ ತನಕ ಚಿಕ್ಕವರಿದ್ದಾರೆ, ಯುವಕರಿದ್ದಾರೆ, ದೊಡ್ಡವರಿದ್ದಾರೆ, ಎಲ್ಲರೂ ಸಹ ಸೇರಿ ಬಹಳ ಸುಶ್ರಾವ್ಯವಾಗಿ ಸುಮಧುರವಾಗಿ ಮನ ಮುಟ್ಟುವಂತೆ ಮನ ಕಲುಕುವಂತೆ ಹಾಡಿದ್ದಾರೆ. ನಮ್ಮೆಲ್ಲರನ್ನ ಭಕ್ತಿ ಭಾವದಲ್ಲಿ ರಂಜಿಸಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು. ಆಲ್ ದ ಬೆಸ್ಟ್. 31 ವರ್ಷಗಳ ಹಿಂದೆ 1985 ಆಗಸ್ಟ್ 15 ತಾರೀಕು ಅಂದು ನಮ್ಮ ಧರ್ಮಕ್ಷೇತ್ರದ ಶ್ರೇಷ್ಠ ಗುರುಗಳಾಗಿದ್ದವರು ಮೊನ್ಸಿನಿಯರ್ ಬಿ ಕೊಲಾಸೋ ಅಂತ ನನಗೆ ಗೊತ್ತಿರ್ಬೋದು. ಅವರು ನಮ್ಮ ಆರ್ಚ್ ಬಿಷಪ್ ಸೋಜ್ನಲ್ಲಿ ಧರ್ಮಾಧ್ಯಕ್ಷರ ಶ್ರೇಷ್ಠ ಗುರುಗಳಾಗಿರುವಾಗ ನಾನು ಸಹ ಆಗಸ್ಟೇ ನಾನು ಯಾಜಕ ದೀಕ್ಷೆ ಪಡೆದು ನನ್ನ ಧರ್ಮಾಧ್ಯಕ್ಷ ನಿವಾಸಕ್ಕೆ ಬಂದಿದ್ದೆ. ಅವರು ಇಲ್ಲಿ ಹಬ್ಬಕ್ಕೆ ಮತ್ತು ಮಕ್ಕಳಿಗೆ ದೃಢೀಕರಣ ಸಂಸ್ಕಾರವನ್ನು ಕೊಡಲು ಬಂದಿದ್ದರು. ಬರಬೇಕಾದ ಅಂದ್ರೆ ಹೇಳಿದ್ರು, ನೀನು ನನ್ನ ಜೊತೆಗೆ ಬಾ, ಬಂದು ಪ್ರಬೋಧನೆ ಕೊಡು ಅಂತ ಹೇಳಿ. 31 ವರ್ಷಗಳಾದ ನಂತರ ನಾನು ಖಂಡಿತವಾಗಿಯೂ ಕನಸಿನಲ್ಲೂ ನೆನೆಸಿರಲಿಲ್ಲ ನಾನು ಒಬ್ಬ ಶ್ರೇಷ್ಠ ಗುರು ಆಗ್ತೇನೆ ಅಂತೇಳಿ. ಅದೇ ಪ್ರಕಾರ ಬಂದ ಕ್ರಿಸ್ಟೋಫರ್ ವೈಟ್ ಅವ್ರನ್ನ ಬಿಷಪ್ ಅಜಲಿರುವನ್ನ ಕರ್ಕೊಂಡು ಬಂದು ಪ್ರಬೋಧನೆ ಕೊಡ್ತಾರೆ ಅಂತ ನಾನು ನೆನೆಸೇ ಇರಲಿಲ್ಲ. 31 ವರ್ಷಗಳಾದ ನಂತರ ಈ ಒಂದು ಘಟನೆ ನಡೆದಾಗ ನಾನು ನೆನೆಸ್ಕೊಂಡೆ. ನಾನು ಅವತ್ತು ಕೊಲಾಸರ್ ಅವರು ಈ ಪೂಜೆ ಹೇಳಬೇಕಾದ್ರೆ ನಾನು ಪ್ರಬೋಧನೆ ಕೊಟ್ಟಿದ್ದೆ 31 ವರ್ಷ ಹಿಂದೆ. ಈಗ 31 ವರ್ಷಗಳಾಗಿದೆ. ಅದಾದ ನಂತರ ಈ ಒಂದು ಮತ್ತೆ ಈ ಘಟನೆ ಮರುಕಳಿಸಿದೆ. ಅದರ ನೆನಪುಗಳು ಸವಿ ನೆನಪು, ಸಿಹಿ ಸಹಿ ನೆನಪು ಅಂತ ಹೇಳ್ತಾರಲ್ಲ, ಆ ನೆನಪು ಬರ್ತಾ ಇತ್ತು. ದೇವರಿಗೆ ವಂದನೆಗಳು. 2 ತಿಂಗಳ ಹಿಂದೆ ಮೈನರ್ ಸೆಮಿನರಿ ಇಂಟರ್ವ್ಯೂ ನಡೀತಾ ಇತ್ತು, ಸಂದರ್ಶನ ನಡೀತಾ ಇತ್ತು. ಕೆಲವು SSLC ಮಕ್ಕಳು ಬಂದು ಇಂಟರ್ವ್ಯೂನಲ್ಲಿ ಪಾಲ್ಗೊಳ್ತಾ ಇದ್ರು. ಮಹಾಧರ್ಮಾಧ್ಯಕ್ಷರು ನಾನು ಪದ ಚೈನಾದಲ್ಲಿ ಕುತ್ಕೊಂಡು ಇಂಟರ್ವ್ಯೂ ಮಾಡ್ತಾ ಇದ್ವಿ. ಅವ್ರು ಬಿಡ್ದಂಗೆ ಪ್ರಶ್ನೆ ಕೇಳಿದ್ವಿ, ಇವತ್ತು ಯಾರ ಹಬ್ಬ ಅಂತ ಹೇಳಿ. ಅವ್ರು ಹೇಳ್ದ ಫಾತಿಮಾ ಹಬ್ಬ, ಫಾತಿಮಾ ಮಾತೆಯ ಹಬ್ಬ ಅಂತ. ಕರೆಕ್ಟಾ, 13 ತಾರೀಕು ಫಾತಿಮಾ ಮಾತೆ ಹಬ್ಬ. ಹೌದು. ನಾನು ಪ್ರಶ್ನೆ ಕೇಳಿದೆ, ಈ ಲೂರ್ದು ಮಾತೆ ಗೊತ್ತಿದ್ಯಾ? ಅವ್ರು ಗೊತ್ತು. ಯಾರು? ಫಾತಿಮಾ ಮಾತೆಯ ಅಕ್ಕ ಅಂದ. ಏನು ವಿಶ್ವಪ್ಪರು ತಕ್ಷಣ ಗಲಿಬಿಲಿ ಕೊಡ್ರಿ, ಏನಪ್ಪ ಏನು ಹೇಳಿದೆ ನಾನು ಕೇಳಿದವ್ರಿಗೆ? ಫಾತಿಮಾ ಮಾತೆಯ ಅಕ್ಕ ಲೂರ್ದು ಮಾತೆ ಅಂತ. ಹೌದಾ? ಹೌದು. ಮತ್ತೆ ವೆಳಾಂಗಣಿ ಮಾತೆ ಯಾರಪ್ಪ? ಅವ್ರ ಹತ್ತಿರದ ನೆಂಟರು. ಮತ್ತೆ ಮಾತೆ ಮರಿಯಮ್ಮನವ್ರು ಯಾರು? ಅವರಮ್ಮ. ಸೊ ಮಕ್ಕಳ ಆಮೇಲೆ ಜಾಸ್ತಿ ಬೇಡ, ಇನ್ನು ಜಾಸ್ತಿ ಕೇಳ್ಕೋದ್ರೆ ಇನ್ನೂ ಹೆಚ್ಚು ಹೆಚ್ಚು ಅಜೀರ್ಣ ಆಗುತ್ತೆ ಅಂತೇಳಿ ಅವ್ರಿಗೆ ನಿಲ್ಲಿಸ್ಬಿಟ್ಟು ಮಕ್ಕಳು ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ನೋಡಿ. ಆದರೆ ಇಲ್ಲಿ ಪರವಾಗಿಲ್ಲ, ಸ್ವರ್ಗಾರೋ ನಮ್ಮ ಮಾತೆಗೂ ಮಾತೆ ಮರಿಯಮ್ಮರಿಗೂ ವ್ಯತ್ಯಾಸ ಸಂಬಂಧ ಚೆನ್ನಾಗಿ ಗೊತ್ತಿದೆ. ಮಾತೆ ಮರಿಯಮ್ಮವರ ಸ್ವರ್ಗಾರೋಹಣದ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಹಾಗಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ಸಹ ಅನಂತಾನಂತ ಧನ್ಯವಾದಗಳು. ಮತ್ತು ಹಬ್ಬದ ಈ ಇಮ್ಮಡಿ ಹಬ್ಬದ ನಮ್ಮ ಭಾರತ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಮತ್ತು ಈ ದೇವಾಲಯದ ಧರ್ಮಕೇಂದ್ರದ ಪಾಲಕಿಯಾದಂಥ ಸ್ವರ್ಗಾರೋಹಣ ಮಾತೆಯ ಹಬ್ಬದ ಈ ಇಮ್ಮಡಿ ಹಬ್ಬದ 100 ಮಡಿ ಶುಭಾಶಯಗಳು. ದೇವರ ನಿಮ್ಮ ಮಡಿಯಲ್ಲಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.